ಒಂದು ಗ್ಲಾಸ್ ನೀರು ಸಿಗ್ಬೋದಾ? ಕೆಳಗಿರಿ, ಬರ್ತೀನಿ. ಥ್ಯಾಂಕ್ ಯು. ಪಕ್ಕದ ಮನೆ ಮೃದುಲಾ ಅವ್ರು ಕೊಲೆ ಆಗಿದ್ದೆಯಲ್ಲ, ಅದ್ರ ಬಗ್ಗೆ ನಿಮಗೇನಾದರೂ ಗೊತ್ತಾ? ಕಳ್ಳತನ ಮಾಡೋದಕ್ಕೋಸ್ಕರ ಕೊಲೆ ಮಾಡಿದಾರಂತೆ ಮೇಡಮ್. ಆದರೆ ಅವ್ರ ಅಮ್ಮನೂ ಅವ್ರ ತಂಗಿ ಇದ್ದಿದ್ರೆ ಹೀಗಾಗ್ತಿರ್ಲಿಲ್ಲ. ಓ, ಅವ್ರ ಅಮ್ಮ ತಂಗಿ ಇಲ್ಲೇ ಇರ್ತಾರಾ? ಹಾಂ ಮೇಡಮ್, ಆದರೆ ಇವಾಗಿಲ್ಲ. ಊರಿಗೆ ಹೋಗಿದ್ದಾರಾ? ಇಲ್ಲ ಮೇಡಮ್, ಮನೆ ಬಿಟ್ಟು ಹೋಗಿದ್ದಾರೆ. ಅವ್ರ ಮನೆಯಿಂದ ನಾವು ಬರೋದು ಅವ್ರಿಗೆ ಇಷ್ಟನೇ ಇರಲಿಲ್ಲ. ಮೊನ್ನೆ ತಾನೆ ನಮ್ಮ ಮನೆಗೊಂದು ನೆಕ್ಲೆಸ್ ಕೊಡಿಸಿದ್ರು. ಅಮ್ಮ, ಅಕ್ಕನೇ ಇಲ್ಲ, ಭಾವ ಅದ್ಕೊಟ್ರು ಇದ್ಕೊಟ್ರು ಅಂತ ಯಾಕೆ ಹೇಳ್ತೀಯ? ಅದರಿಂದ ಅಕ್ಕನ ಕೊಂದ ಕೊಲೆಗಾರನ ಕಂಡಿಡಿಯಕ್ಕಾಗುತ್ತಾ? ಮತ್ತೆ ನಿಮ್ಮ ಹತ್ರ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಎಲ್ಲ ಮುಗ್ದೋಯ್ತಲ್ಲ ಮೇಡಮ್. ನಾನು ಹೆಂಡತಿ ಕೊಲೆ ಮಾಡಿದವನೇ ಸತ್ತೋಗ್ಬಿಟ್ಟ. ದೇವರು ಅವನಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಮಾತಾಡೋಕ್ಕೇನಿದೆ? ಇನ್ಮೇಲೆ ಮಾತಾಡಿದ್ರೆ ಸುಮ್ಮನೆ ನನಗೂ ಹಿಂಸೆ ಆಗುತ್ತೆ. ಸಾರಿ, ನಿಮ್ಮ ಮನಸ್ಥಿತಿ ನನಗೆ ಅರ್ಥ ಆಗುತ್ತೆ. ನಿನ್ನೆ ನಿಮ್ಮ ಮನೆಗೆ ಬಂದಾಗಲೇ ಎಲ್ಲ ಕೇಳೋಣ ಅಂದ್ಕೊಂಡೆ. ಆಗ ನೀವು ತುಂಬ ದುಃಖದಲ್ಲಿದ್ದಿರಿ, ಕೇಳೋದು ಸರಿಯಲ್ಲ ಅನಿಸಿ ಸುಮ್ಮನಾದೆ. ಅದೇನು ಕೇಳಬೇಕು ಅಂತ ಇದ್ರೋ ಕೇಳಿ ಮೇಡಮ್. ನಿಮ್ಮ ನಿಮ್ಮ ಹೆಂಡತಿ ಸಂಬಂಧ ಹೇಗಿತ್ತು? ಓ, ನಿಮಗೆ ನನ್ನ ಮೇಲೆ ಅನುಮಾನನ? ಅಯ್ಯೋ, ಹಾಗನ್ಲಿಲ್ಲ. ಪಿಜ್ಜಾ ಬಾಯ್ ದೀಪಕ್ ಬದುಕಿದ್ದಿದ್ರೆ ಮೃದುಲಾ ಅವ್ರನ್ನ ಕೊಲೆ ಮಾಡಿದ್ದು ಯಾರು ಅಂತ ಗೊತ್ತಾಗ್ತಿತ್ತು. ಆದರೆ ಈಗ ದೀಪಕ್ಕೆ ಕೊಲೆ ಮಾಡಿರೋದು ಅಂತ ಒಂದು ಗೆಸ್ಸಾಗಿ ಉಳಿದಿದೆ. ಈ ಕೇಸ್ನ ಕ್ಲೋಸ್ ಮಾಡೋಕ್ಕೆ ಮುಂಚೆ ಬೇರೆ ಆಸ್ಪೆಕ್ಟು ನೋಡಬೇಕಲ್ವಾ? ಅದಕ್ಕೆ ಅವಳ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ನನ್ನನ್ನೇ ಅನುಮಾನಿಸ್ತೀರಾ? ನೋ ನೋ ನೋ, ನಾನು ನಿಮ್ಮನ್ನು ಅನುಮಾನಿಸ್ತಿಲ್ಲ. ಬೇರೆ ಬೇರೆ ಆ್ಯಂಗಲಲ್ಲಿ ಇನ್ವೆಸ್ಟಿಗೇಟ್ ಮಾಡಿದ್ರೆ ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ ಅಂತ ಅಷ್ಟೇ. ಮೇಡಮ್, ನಾನು ನನ್ನ ಹೆಂಡತಿ ಗಂಡ ಹೆಂಡತಿ ಅನ್ನೋದಕ್ಕಿಂತ ಒಳ್ಳೆ ಸ್ನೇಹಿತರಾಗಿದ್ವಿ. ನಮ್ಮ ಮಧ್ಯ ಯಾವುದು ಮುಚ್ಚುಮರೆ ಇರಲಿಲ್ಲ. ನನ್ನ ಹೆಂಡತಿ ನನಗೆ ತಾಯಿ, ಸ್ನೇಹಿತೆ, ಮಗಳು ಎಲ್ಲ ಆಗಿದ್ಲು. ಅವಳು ನನಗೋಸ್ಕರ ಯಾವ ತ್ಯಾಗ ಮಾಡೋಕ್ಕೂ ಸಿದ್ಧ ಆಗಿದ್ಲು. ಆದರೆ ಅಂಥ ಹೆಂಡತಿ ಜೊತೆ ಭಾಳ ಯೋಗ್ಯತೆ ನನಗಿಲ್ಲ ಅನ್ಸುತ್ತೆ. ಯಾಕೆ ಸಪ್ಕಿದ್ದೀರಾ? ಏನಾಯ್ತು? ಏನಿಲ್ಲ, ಸ್ವಲ್ಪ ತಲೆನೋವು ಅಷ್ಟೆ. ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ ಅನ್ಸುತ್ತೆ. ಏನಾಯ್ತು ಅಂತ ಹೇಳಿ. ಏನೂ ಇಲ್ಲ ಅಂತ ಹೇಳಿದ್ ನಾನು. ಪ್ಲೀಸ್, ಅದೇನು ಅಂತ ಹೇಳ್ತೀರಾ? ಇವತ್ತು ಆಫೀಸಲ್ಲಿ ನಮಗೆ ಮಕ್ಕಳಿಲ್ಲ ಅನ್ನೋದನ್ನ ಇಶ್ಯೂ ಮಾಡಿ ಆಡ್ಕೊಂಡ್ಬಿಟ್ರು. ಅದಕ್ಕೆ ಮನಸ್ಸಿಗೆ ತುಂಬ ಬೇಜಾರಾಯಿತು. ಹೋಗ್ಲಿ ಬಿಡಿ, ಆಡ್ಕೊಂಡ್ರೆ ಆಡ್ಕೊಳ್ಳಿ, ಇವತ್ತಲ್ಲ ನಾಳೆ ನಮಗೂ ಮಕ್ಕಳಾಗತ್ತೆ. ಹಾಗಂತ ನಾವು ಅನ್ಕೋತೀವಿ. ಆದರೆ ನಮ್ಮ ಸುತ್ತಮುತ್ತ ಇರೋ ಜನ ಸುಮ್ಮನೆ ಇರಬೇಕಲ್ಲ, ನಮ್ಮ ಕೊರತೆನ ನಮಗೆ ನೆನಪಿಸ್ತಾ ಇರ್ತಾರೆ. ನಮಗೆ ಮಕ್ಕಳಾಗಲಿಲ್ಲ ಅಂದರೆ ನನ್ನ ಬಿಟ್ಬಿಡ್ತೀರಾ? ಏನು ಮಾತಾಡ್ತಾ ಇದೆಯಾ ಮೃದುಲ, ನಾನು ನಿನ್ನ ಬಿಡೋದಾ? ಸಾಧ್ಯನೇ. ನನಗೆ ಮಕ್ಕಳಾಗಲಿಲ್ಲ ಅಂದ್ರೆ ಪರವಾಗಿಲ್ಲ, ನನಗೆ ನೀನೇ ಇಲ್ಲ. ಆ ದೇವರು ನಿಮ್ಮಂಥ ಒಂದು ಒಳ್ಳೆ ಗಂಡನ ಕೊಟ್ಟಿದ್ದಾನೆ, ಆದರೆ ನಾನೇ ನಿಮಗೆ ಮಗು ಕೊಡೋಕ್ಕಾಗ್ತಾ ಇಲ್ಲ. ಮೃದುಲ, ಏನು ಅಂತ ಮಾತಾಡ್ತಾ ಇದ್ದೀಯ ರೀ? ನಾನು ನಿಮ್ಗೊಂದು ವಿಷಯ ಹೇಳ. ಏನು? ನೀವು ಇನ್ನೊಂದು ಮದುವೆ ಮಾಡ್ಕೊಂಬಿಡಿ. ಏನು ಮಾತಾಡ್ತಾ ಇದೆ ಅಂತ ಗೊತ್ತಿದೆ ನಿನಗೆ? ಏನು ತಮಾಷೆ ಮಾಡ್ತಾ ಇದೆಯಾ? ನಾನು ತಮಾಷೆ ಮಾಡ್ತಾ ಇಲ್ಲ ರೀ, ನಿಜ ಹೇಳ್ತಾ ಇದ್ದೀನಿ. ನೀವು ಚೆನ್ನಾಗಿರೋದಕ್ಕೆ ನಾನು ಯಾವ ತ್ಯಾಗನಾದರೂ ಮಾಡ್ತೀನಿ. ಬೇಡ, ನೀನು ಈ ರೀತಿ ಯೋಚನೆ ಮಾಡಬೇಡ. ನನ್ನ ಹೃದಯದಲ್ಲಿ ನಿನಗೆ ಕೊಟ್ಟಿರೋ ಸ್ಥಾನನ ನಾನು ಬೇರೆ ಇನ್ಯಾರು ಕೊಡೋಕ್ಕಾಗಲ್ಲ. ನಮ್ಮಿಬ್ಬರ ಮೇಲೆ ಅದು ಯಾರು ಕಂಡು ಬಿತ್ತೋ ಗೊತ್ತಿಲ್ಲ ಮೇಡಮ್. ಮೃದುಲ ನನ್ನ ಬಿಟ್ಟೋಗ್ಬಿಟ್ಲು. ಅವಳು ಕೊಲೆ ಆದ ದಿನ ನಾವಿಬ್ಬರು ಸಿನಿಮಾಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅದರ ಟಿಕೆಟು ಬುಕ್ ಆಗಿತ್ತು, ಬೇಕಾದ್ರೆ ಅದನ್ನು ತೋರಿಸ್ತೀನಿ. ಅವತ್ತು ನಾನು ಬರೋದ್ರೊಳಗೆ ನನ್ನ ಬಿಟ್ಟು ಹೊರಟೋಗಿದ್ದೆ ಮೇಡಮ್.
ಈಗ ಅವಳಿಲ್ಲದೆ ನನ್ನ ಜೀವನ ಶೂನ್ಯ ಅನಿಸ್ತಾ ಇದೆ. ಅವಳಿಲ್ಲದೆ ಪ್ರತಿ ಕ್ಷಣನೂ ನನಗೆ ಚಿತ್ರ ಹಿಂಸೆ ಆಗ್ತದೆ ಮೇಡಮ್. ನೀವು ಬೇರೆ ನಾನೇ ಕೊಂದಿದ್ದು ಅಂತ ಆರೋಪ ಮಾಡ್ತಾ ಇದ್ದೀರಾ. ನಾನಿನ್ನು ಬದುಕಿರ್ಲೇಬಾರ್ದು ಮೇಡಮ್. ಛೇ, ಯಾಕಷ್ಟು ಅಪ್ಸೆಟ್ ಆಗ್ತಿದ್ದೀರಾ? ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ನಿಮ್ಮ ಅತ್ತೆ ಮತ್ತೆ ನಿಮ್ಮ ನಾದಿನಿ ಮನೆ ಹಾಕ್ಬಿಟ್ಟು ಹೋದ್ರು. ಅದು ನನಗೆ ಗೊತ್ತಿಲ್ಲ ಮೇಡಮ್. ನಮ್ಮ ಅತ್ತೆನ ನಾನು ಸ್ವಂತ ತಾಯಿ ಥರ ನೋಡ್ಕೋತಾ ಇದ್ದೆ ಮೇಡಮ್. ನನ್ನ ಹೆಂಡತಿನ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ಲು ಮೇಡಮ್. ಅವರಿಬ್ಬರ ಮಧ್ಯೆ ಏನಾಯಿತು ಅಂತ ಗೊತ್ತಿಲ್ಲ. ಆಮೇಲೆ ಒಂದಿನ ಅತ್ತೆ ನಾದಿನಿ ಮನೆ ಬಿಟ್ಟು ಹೋದ್ರು. ಆಮೇಲೆ ನನ್ನ ಹೆಂಡತಿ ಅವರಿಬ್ಬರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ನಾನೇ ಅವ್ರ ವಿಷಯ ಮಾತಾಡಿದ್ರು ನನ್ನ ಹೆಂಡತಿ ಆಸಕ್ತಿ ತೋರಿಸ್ತಾ ಇರಲಿಲ್ಲ. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್. ನಾನು ಮತ್ತೆ ನಿಮಗೆ ತೊಂದರೆ ಕೊಡಲ್ಲ ಅಂದ್ಕೊಂಡಿದ್ದೀನಿ. ನನ್ನ ಮಾತಿಂದ ನಿಮಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ ಬಿಡಿ ಮೇಡಮ್, ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರ. ಸರಿ ಸರ್, ನಾನೇನು ಬರ್ತೀನಿ. ಮೃದುಲಾನ ಕೊಂದವ್ರು ಯಾರೂ ಗೊತ್ತಿಲ್ಲ. ಮೋಹನ್ ಅವ್ರಿಗೆ ಕೊಲ್ಲೋ ಮೋಟಿವೇಶನ್ ಇದೆ ಅನ್ನಿಸ್ತಿಲ್ಲ. ನಿಜ ಬಾಯಿ ಬಿಡಬೇಕಾಗಿರೋ ದೀಪಕ್ ಹೆಣ ಆಗೋಗಿದ್ದಾನೆ. ಅವನ ಕೊಂದವನು ಯಾರು ಅಂತಾನೂ ಸುಳಿವೇ ಸಿಕ್ಕಿಲ್ಲ. ಎಲ್ಲೋ ಏನೋ ಲಿಂಕ್ ಮಿಸ್ ಆಗ್ತಿದೆ. ಆ ಲಿಂಕ್ ಏನು? ಶೆಟ್, ಮೋಹನ್ ಮನೆಯಿಂದ ಮೊಬೈಲ್ ತಂದಿದ್ದೆ. ಅದನ್ನು ನೋಡಲೇ ಇಲ್ಲ. ಮೇಬಿ ಆ ಮೊಬೈಲ್ ನೋಡಿದ್ರೆ ಏನಾದ್ರು ಕ್ಲೂ ಸಿಗ್ಬೋದು. ಇದು ಮೃದುಲ ಮೊಬೈಲ್. ಅನು, ಮೃದುಲ ತಂಗಿ. ಅನು ಅಂದರೆ ಅನುಪಮ. ನನ್ನ ಗೆಸ್ ಕರೆಕ್ಟ್. ನಾವು ಅಂದ್ಕೊಂಡಷ್ಟು ಮುಗ್ದಳಲ್ಲ ಅನುಪಮ. ನಾಳೆನೇ ಹೋಗಿ ನಿಜ ಬಾಯಿ ಬಿಡಿಸ್ತೀನಿ. ಯಾಕೆ ಪದೇ ಪದೇ ಬಂದು ಹಿಂಸೆ ಮಾಡ್ತೀರಾ? ಸಾರಿ ಅಮ್ಮ, ನಿಮ್ಮ ಸಂಕಟ ನಂಗೆ ಅರ್ಥ ಆಗುತ್ತೆ. ಆದರೆ ನಿಮ್ಮನ್ನು ಏನೂ ಕೇಳಲ್ಲ. ನಿಮ್ಮ ಮಗಳ ಹತ್ರ ಮಾತಾಡಬೇಕು, ಒಂದು 10 ನಿಮಿಷ ಅಷ್ಟೇ. ಅನುಪಮ ಬನ್ನಿ ಮೇಡಮ್. ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ಯಾ. ನಾನೇನು ಮಾಡಿದೆ ಮೇಡಮ್? ಅವತ್ತೇನು ಹೇಳಿದೆ? ನಮ್ಮ ಭಾವ ನನ್ನ ಜೊತೆ ಕ್ಲೋಸ್ ಆಗಿರ್ತಾರಷ್ಟೇ, ಅದಕ್ಕೆ ಮೀರಿ ಏನೂ ಇಲ್ಲ ಅಂದೆ. ಹೌದು, ಅದು ನಿಜ. ಆದರೆ ನಿನ್ನ ಬಗ್ಗೆ ನಿಮ್ಮ ಅಕ್ಕ ಹಾಗೆ ಅನ್ಕೊಂಡಿರ್ಲಿಲ್ಲ. ಅಕ್ಕಂಗೂ ನನ್ನ ಮೇಲೆ ಯಾವ ಅನುಮಾನನೂ ಇರಲಿಲ್ಲ. ಇತ್ತು. ಅದಕ್ಕೆ ನಿಮ್ಮ ಅಕ್ಕ ನಿನ್ನನ್ನು ನಿಮ್ಮಮ್ಮನ್ನ ಯಾವುದೋ ನೆಪದಿಂದ ಮನೆಯಿಂದ ಆಚೆ ಹಾಕಿದ್ದು. ಇಲ್ಲ ಮೇಡಮ್, ಆ ಥರ ಏನೂ ಇರಲಿಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಷ್ಟೇ. ನೋಡು, ಇನ್ನು ನನ್ನಿಂದ ಸತ್ಯ ಮುಚ್ಚಿಡ್ಬೇಡ. ಇದೆಲ್ಲ ನೋಡ್ತಿದ್ರೆ ನಿಮ್ಮ ಅಕ್ಕನ ಕೊಲೆ ಸಂಚಲ್ಲಿ ನಿನ್ನ ಇನ್ವಾಲ್ವ್ಮೆಂಟು ಇದೆ ಅನ್ನಿಸ್ತಿದೆ. ಏನು ಹೇಳ್ತಿದ್ದೀರಾ ಮೇಡಮ್? ನಮ್ಮ ಅಕ್ಕನ ನಾನು ಕೊಲೆ ಮಾಡ್ತೀನ? ನನಗೆ ಈ ಅನುಮಾನ ಮೊದಲಿಂದನೂ ನಿನ್ನ ಮೇಲಿದೆ. ಇಲ್ಲ ಮೇಡಮ್, ಅಕ್ಕನ್ನೇ ಕೊಲೆ ಮಾಡೋಷ್ಟು ಕೆಟ್ಟವಳಲ್ಲ ನಾನು. ನೀನು ಮಾಡಿಲ್ದೆ ಇರ್ಬೋದು, ಆದರೆ ಮಾಡಿಸಿರ್ಬೋದಲ್ವಾ? ಅಕ್ಕನ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನೋಡು, ಮತ್ತೆ ಅದೇ ಮಾತಾಡಬೇಡ. ಆ ಪಿಜ್ಜಾ ಬಾಯ್ ದೀಪಕ್ ಪರಿಚಯ ಇತ್ತು ತಾನೆ ನಿಂಗೆ? ಅವನೇ ಈ ಕೊಲೆ ಮಾಡಿರೋದು. ಈಗ ಅವನು ಸತ್ತಿದ್ದಾನೆ. ನಿಮ್ಮ ಭಾವನಿಗೋಸ್ಕರ ನೀನೇ ಯಾಕೆ ಈ ಕೊಲೆ ಮಾಡಿಸಿರಬಾರ್ದು? ನಾನು ನಮ್ಮ ಭಾವನ ಬಗ್ಗೆ ಯಾವತ್ತೂ ಆ ರೀತಿ ಯೋಚನೆ ಮಾಡಿಲ್ಲ. ಕೈ ಮುಗಿದು ಕೇಳ್ಕೊತೀನಿ ಮೇಡಮ್, ನಮ್ಮ ಅಕ್ಕನ ಕೊಲೆ ಆರೋಪನ ನನ್ನ ಮೇಲೆ ಹಾಕ್ಬೇಡಿ. ನಾನು ಯಾವ ತಪ್ಪು ಮಾಡಿಲ್ಲ. ನೋಡು, ನೀನಾಗೆ ಸತ್ಯ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ಬೇಕಾಗತ್ತೆ. ಬೇಡ ಮೇಡಮ್, ನಂಗೆ ಗೊತ್ತಿರೋ ಸತ್ಯನೆಲ್ಲ ನಾನು ಹೇಳ್ತೀನಿ.
ಮೊನ್ನೆ ಬಾವ ನನ್ನ ಬರ್ಡೇ ದಿನ ಫೋನ್ ಮಾಡಿ ಮನೆ ಕರೆದಿದ್ರು. ಅದಾದ್ಮೇಲೆ ಅಕ್ಕ ಮನೆಗೆ ಬಾ ಅಂತೇಳಿ ಫೋನ್ ಮಾಡಿದ್ಲು. ಅಮ್ಮನ ಬಗ್ಗೆ ವಿಚಾರಿಸಕ್ಕಿರ್ಬೇಕು ಅಂಥೇಳಿ ಹೋಗಿದ್ದೆ. ಅಕ್ಕನ ಮನಸ್ಸಲ್ಲೂ ನನ್ನ ಬಗ್ಗೆ ಕೆಟ್ಟ ಭಾವನೆ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಕ್ಕ, ಯಾಕೆ ಬರೋದಕ್ಕೆ ಹೇಳಿದ್ದು? ಮೊನ್ನೆ ನಮ್ಮ ಮನೆಗೆ ಯಾಕೆ ಬಂದಿದ್ದೆ? ನಿನ್ನೆ ಕೇಳ್ತಿರೋದು ಹೇಳು. ಬಾವ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ಅವ್ರು ಕರೆದ್ರು ಅಂತ ನೀನು ಬಂದ್ಬಿಡದ? ಅಕ್ಕ, ಅದೇನು ಹೇಳಬೇಕು ಅಂತಿದೆಯೋ ನೇರವಾಗಿ ಹೇಳು, ಸುತ್ತಿ ಬಳಸಿ ಮಾತಾಡಬೇಡ. ನೋಡು, ನಾಟಕ ಮಾಡಬೇಡ. ಅಕ್ಕ, ಏನು ಮಾತಾಡ್ತಿದ್ಯಾ ನೀನು? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅಕ್ಕ, ನೀನು ಏನು ಹೇಳ್ತಿದ್ಯೋ ನನಗೊಂದೂ ಅರ್ಥ ಆಗ್ತಿಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ, ನಿನಗೇನು ಅರ್ಥ ಆಗ್ತಿಲ್ಲ ಅಂತ. ಇತ್ತೀಚೆಗಷ್ಟೇ ಗೊತ್ತಾಗ್ತಾ ಇದೆ ನೀನು ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ ಅಂತ. ನನ್ನ ಗಂಡ ನಿನಗೆ ಬಾವ ಅಷ್ಟೇ, ಅವ್ರನ್ನ ಬೇರೆ ದೃಷ್ಟಿಲಿ ನೋಡಿ ನನ್ನ ಸಂಸಾರ ಹಾಳು ಮಾಡಬೇಡ. ಎಲ್ಲ ಗೊತ್ತಿದೆ ನಿನಗೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಅಕ್ಕಂಗೆ ಮೋಸ ಮಾಡಬೇಕು ಅಂದ್ಕೊಂಡಿದ್ಯಾ? ನಿನ್ನ ಅವರಿಂದ ದೂರ ಮಾಡಬೇಕು ಅಂತಾನೆ ನಿಮ್ಮನ್ನ ಬೈದು ಮನೆಯಿಂದ ಆಚೆ ಕಳಿಸಿದ್ದು. ನನಗಿಂತ ಚಿಕ್ಕೋಳಾದ್ರು ನಿನ್ನ ಕೈ ಮುಗ್ದು ಬೇಡ್ಕೊಂತೀನಿ ಕಣೆ, ನನ್ನ ಸಂಸಾರ ಹಾಳು ಮಾಡಬೇಡ. ನನ್ನ ಸತ್ರು ಇಂದ ಯಾವತ್ತೂ ಈ ಮನೆ ಕಡೆ ಬರಬೇಡ ಪ್ಲೀಸ್. ಅಕ್ಕ ಕೊಲೆ ಆಗೋ ದಿನ ಒಂದೆರಡು ಸರಿ ಫೋನ್ ಮಾಡಿದ್ಲು, ಆದರೆ ನಾನು ಫೋನ್ ರಿಸೀವ್ ಮಾಡಿರಲಿಲ್ಲ. ನಾನೇನು ತಪ್ಪು ಮಾಡಿಲ್ಲ ಅಂತ ಅವಳು ಗೊತ್ತಾಗೋಕೆ ಮುಂಚೆನೆ ಅವಳು ಹೊರಟೋಗ್ಬಿಟ್ಲು. ಅವಳ ದೃಷ್ಟಿಲಿ ನಾನು ಕೆಟ್ಟವಳಾಗೆ ಉಳ್ಕೊಂಡ್ಬಿಟ್ಟೆ. ನೀನು ತಪ್ಪು ಮಾಡಿಲ್ಲ ಅಂತ ಹೇಗೆ ನಂಬೋದು? ನಾನು ಯಾವ ತಪ್ಪು ಮಾಡಿಲ್ಲ ಮೇಡಮ್, ನಮ್ಮ ಭಾವ ಯಾವತ್ತೂ ನನ್ನ ಆ ದೃಷ್ಟಿಯಿಂದ ನೋಡೇ ಇಲ್ಲ. ಆದರೆ ಅವರು ನಿನ್ನನ್ನು ಅದೇ ದೃಷ್ಟಿಯಲ್ಲಿ ನೋಡಿದಾರಲ್ವಾ? ನಿಮ್ಮ ಅಕ್ಕ ನಿಮ್ಮ ಬಾವಂಗೆ ಮೆಸೇಜ್ ಮಾಡಿದ್ದಾರೆ, ಅನುವಿಂದ ದೂರ ಇರಿ, ಅವಳ ಜೀವನ ಹಾಳು ಮಾಡಬೇಡಿ ಅಂತ. ಇಲ್ಲ, ಇದು ಸಾಧ್ಯನೇ ಇಲ್ಲ, ನಮ್ಮ ಬಾವ ಅಂತವ್ರಲ್ಲ. ನಿಮ್ಮ ಅಕ್ಕ ಅವ್ರ ಹೆಂಡತಿ, ಅವ್ರಿಗಿಂತ ಚೆನ್ನಾಗಿ ನೀನು ನಿಮ್ಮ ಬಾವನ ಅರ್ಥ ಮಾಡ್ಕೊಂಡಿದ್ಯಾ? ನೀನು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ, ಅವ್ರು ಅಷ್ಟೊಂದು ಮುಂದುವರಿತಾರ? ಸಾವಿರಾರು ರೂಪಾಯಿ ಬೆಲೆ ಬಾಳೋ ಗಿಫ್ಟ್ಸ್ ಕೊಡ್ತಾರ? ನೋಡು, ನಿಮ್ಮ ಅಕ್ಕನ ಸಾವಲ್ಲಿ ನಿನ್ನ ಪಾತ್ರನೂ ಇದೆ ಅಂತ ನನಗನ್ನಿಸ್ತದೆ. ಏನು ನಡೀತು ಅಂತ ನಿಜ ಹೇಳ್ಬಿಡು. ಇಲ್ಲ ಮೇಡಮ್, ನಮ್ಮ ಅಕ್ಕನ ಸಾಯಿಸುವಷ್ಟು ನಾನು ಕೆಟ್ಟವಳಲ್ಲ, ಪ್ಲೀಸ್ ನನ್ನ ನಂಬಿ. ನಿಲ್ಸು, ನಾನು ಈ ಕಣ್ಣೀರನ್ನೆಲ್ಲ ನಂಬಲ್ಲ, ಡಾಕ್ಯುಮೆಂಟ್ಸ್ನ ಮಾತ್ರ ನಂಬ್ತೀನಿ. ಆ ಸತ್ಯ ಏನು ಅಂತ ಗೊತ್ತಾಗೋ ತನಕ ಮತ್ತೆ ಮತ್ತೆ ಬಂದು ತೊಂದರೆ ಕೊಡ್ತಾನೆ ಇರ್ತೀನಿ. ಈಗ ಹೊರಡ್ತೀನಿ. ಜೀವನ ಹಾಳು ಮಾಡ್ಬಿಟ್ಟಿಲ್ಲ ನೀನು, ನಿನಗೇನೇ ಬಂತು? ಅಮ್ಮ, ಏನು ಹೇಳ್ತಿದ್ಯ ನೀನು? ನಾನೆಲ್ಲ ಕೇಳಿಸ್ಕೊಂಡೆ, ಅವ್ರ ಮೇಲೆ ಇದ್ದು ಅವ್ಳ ಜೀವನ ಹಾಳು ಮಾಡ್ಬಿಟ್ಟಿಲ್ಲೇ. ಅಮ್ಮ, ನಾನು ತಪ್ಪು ಮಾಡಿಲ್ಲ. ಅಮ್ಮ, ನೀನಾದರೂ ನನ್ನ ಮಾತು ಕೇಳು. ಸಾಕು, ಬಾಯಿ ಮುಚ್ಚೆ. ನನಗೀಗ ಗೊತ್ತಾಗ್ತಾ ಇದೆ ನನ್ನ ಮಗಳು ಯಾಕೆ ಮನೆಯಿಂದ ಆಚೆ ಕಳಿಸಿದ್ಲು ಅಂತ. ನಾನೇ ತಪ್ಪು ತಿಳ್ಕೊಂಬಿಟ್ಟಿದ್ದೆ, ಒಂದು ಹೆಣ್ಣಾಗಿ ನೀನು ನೋಡೋ ಹೊಟ್ಟದ ಅಕ್ಕನ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೇ. ನಿನ್ನ ಮಗಳು ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗತ್ತೆ. ಇವತ್ತಿಂದ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನೀನು ನನ್ನ ಮಗಳು ಅಲ್ಲ, ನಾನು ನಿನ್ನ ಅಮ್ಮನೂ ಅಲ್ಲ. ಅಮ್ಮ, ಅಮ್ಮ, ಆದರೆ ಅವರು ನಿನ್ನನ್ನು ಅದೇ ದೃಷ್ಟಿಯಲ್ಲಿ ನೋಡಿದಾರಲ್ವಾ? ನೀನು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ, ಅವ್ರು ಅಷ್ಟೊಂದು ಮುಂದುವರಿತಾರ? ಸಾವಿರಾರು ರೂಪಾಯಿ ಬೆಲೆ ಬಾಳೋ ಗಿಫ್ಟ್ಸ್ ಕೊಡ್ತಾರ? ಹಲೋ, ನಿನ್ನ ಬರ್ಡೇಗೆ ನನ್ನ ಕಡೆಯಿಂದ ನಿನಗೆ ಗಿಫ್ಟು. ಥ್ಯಾಂಕ್ಸ್. ಏನು ಬಾವ ಇದು? ನೀನೇ ತೆಗೆದು ನೋಡು. ನಿನ್ನ ಅವರಿಂದ ದೂರ ಮಾಡಬೇಕು ಅಂತಾನೆ ನಿಮ್ಮನ್ನ ಬೈದು ಮನೆಯಿಂದ ಆಚೆ ಕಳಿಸಿದ್ದು. ನನಗಿಂತ ಚಿಕ್ಕೋಳಾದ್ರು ನೀನು ನನ್ನ ಕೈ ಮುಗ್ದು ಬೇಡ್ಕೊಂತೀನಿ ಕಣೆ, ನನ್ನ ಸಂಸಾರ ಹಾಳು ಮಾಡಬೇಡ. ನನ್ನ ಸತ್ರು ಇಂದ ಯಾವತ್ತೂ ಈ ಮನೆ ಕಡೆ ಬರಬೇಡ ಪ್ಲೀಸ್. ಬಾ.
ಬಾವಾ ಬಾವಾ ಬಾವಾ. ಹಲೋ, ಏನಮ್ಮ ಇಷ್ಟೊತ್ತಲ್ಲಿ ಬಂದಿದ್ಯಾ? ಅಮ್ಮ ಹುಷಾರಾಗಿದ್ದಾರೆ ತಾನೇ? ಅವ್ರು ಹುಷಾರಾಗೇ ಇದ್ದಾರೆ, ಹುಷಾರ್ ತಪ್ಪಿರೋದು ನಾನು. ನಿನಗೇನಾಯ್ತು? ಇನ್ನೇನಾಗಬೇಕು ಬಾವಾ? ನೀವು ಕೊಟ್ಟಿರೋ ಗಿಫ್ಟ್ ನಂಗೆ ಯಾವುದು ಬೇಡ, ತಗೊಳ್ಳಿ. ಯಾಕನು, ಏನಾಯ್ತು, ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ಯಾಕೆ ಹೀಗೆ ಮಾಡಿದ್ರಿ ಬಾವಾ? ನಾನು ನಿಮ್ಗೇನು ದ್ರೋಹ ಮಾಡಿದ್ದೆ? ಏನಾಯ್ತು, ಯಾಕೆ ಇಷ್ಟು ಅಪ್ಸೆಟ್ ಆಗಿದೆ? ನೀವು ಒಳ್ಳೆಯವರು ಅನ್ಕೊಂಡಿದ್ದೆ, ನೀವು ಹೀಗೆ ಕೆಟ್ಟ ದೃಷ್ಟಿಯಿಂದ ನನ್ನನ್ನು ನೋಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನೀನು ಏನು ಮಾತಾಡ್ತಿದ್ಯಾ ಅಂತ ಗೊತ್ತಿದೆಯಾ ನಿನಗೆ? ನಿಮ್ ನಿಜವಾದ ರೂಪ ಇವಾಗ ಗೊತ್ತಾಯ್ತು ಬಾವಾ. ನೀವ್ ಯಾಕೆ ಫೋನ್ ಮಾಡ್ತಿದ್ರಿ, ಗಿಫ್ಟ್ ಎಲ್ಲ ತಂದ್ಕೊಡ್ತಾ ಇದ್ರಿ, ಈಗ ನನಗೆ ಅರ್ಥ ಆಗ್ತಿದೆ. ನೀವ್ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದೀರಾ ಅಂತ ಒಂದ್ ಸಣ್ಣ ಸುಳಿವು ಸಿಕ್ಕಿದ್ರು ನಾನ್ ನಿಮ್ಮನೆ ಕಾಲೇ ಇಡ್ತಿರ್ಲಿಲ್ಲ. ಇದಕ್ ನಾನ್ ಪ್ರಾಯಶ್ಚಿತ ಮಾಡ್ಕೊಳ್ಳೇಬೇಕು. ನಮ್ಮ ಅಕ್ಕ ಇರೋ ಜಾಗಕ್ಕೆ ನಾನು ಹೊರಟೋಗ್ತೀನಿ. ಯಾಕೇನೇನೋ ಮಾತಾಡ್ತಾ ಇದೀಯ ನೋಡು, ನೀನ್ ಅನ್ಕೊಂಡಿರೋ ಹಾಗೆ ಏನೂ ಆಗಿಲ್ಲ, ನನ್ ಮಾತು ಕೇಳು. ಸಾಕು ಬಾವಾ. ಅನು, ಏನ್ ಮಾಡ್ತಾ ಇದ್ಯಾ? ನನಗ್ ಬದುಕೋ ಆಸೆ ಇಲ್ಲ, ನಾನ್ ಸತ್ತೋಗ್ತೀನಿ. ನೋಡು, ದುಡುಕ್ಬೇಡ, ನನ್ ಮಾತ್ ಕೇಳು. ಅನು, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ನಾ? ಈ ತರ ಯಾರೋ ಮಾಡ್ಕೋತಾರ? ಅಲ್ಲದ ಬಾ, ಅಲ್ಲಸ್ ಕರೀರಿ ಬೇಗ. ಬಿಡು 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 ಅಂತ ಬಿಡು, ಕೆಲಸ ಮಾಡ್ಕೊಂಡು. ಅದಕ್ಕೆ ನೀವ್ ಹ್ಯಾಂಡಲ್ ಮಾಡ್ತಿದ್ದೀರಲ್ಲ ಕೇಸು, ಅದ ಎಲ್ಲಿವರೆಗೂ ಬಂತು? ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ಕೊಲೆ ಮಾಡಿ ಕಳ್ತನ ಮಾಡಿದವನು ಪಿಜ್ಜಾ ಡೆಲಿವರಿ ಬಾಯ್ ಅಂತ ಹೇಳಿದ್ದೆ, ಈಗ ನೋಡಿದ್ರೆ ಅವನೇ ಸತ್ತೋಗಿದ್ದಾನೆ. ವಾಟ್ ನೆಕ್ಸ್ಟ್? ಅದೇ ಗೊತ್ತಾಗ್ತಿಲ್ಲ. ಸೊ ಅವಳಿಗೇನೂ ತೊಂದರೆ ಇಲ್ಲ ತಾನೆ? ಥ್ಯಾಂಕ್ ಗಾಡ್ ಡಾಕ್ಟರ್. ಇನ್ನೂ ಒಂದೆರಡು ದಿನ ಅಲ್ಲೇ ಇಟ್ಕೊಳ್ಳಿ, ಅಬ್ಸರ್ವೇಷನಲ್ಲಿ. ಎಸ್ ಡಾಕ್ಟರ್, ಯು ಆರ್ ರೈಟ್, ಅವಳಿಗೆ ಸೂಸೈಡ್ ಟೆಂಡೆನ್ಸಿ ಇದ್ದೇ ಇರುತ್ತೆ. ಡಾಕ್ಟರ್, ಇಫ್ ಪಾಸಿಬಲ್ ಅವಳಿಗೊಂದು ಕನ್ಸಲ್ಟೆನ್ಸಿ ಕೊಡಿಸಿ. ಹಾಂ, ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೋದು. ಓಕೆ, ಥ್ಯಾಂಕ್ ಯು. ಅಕ್ಕ, ಅನುಪಮ ಇಸ್ ಔಟ್ ಆಫ್ ಡೇಂಜರ್, ಒಂದೆರಡು ದಿನ ಅಲ್ಲೇ ಇರಲಿ ಅಂತ ನಾನು ಹೇಳಿದ್ದೀನಿ. ಗೊತ್ತಾಯ್ತು, ಕೇಳಿಸ್ಕೊಂಡ್ನಲ್ಲ. ಈಗ ಅವಳಿಗೆ ಕೌನ್ಸಿಲಿಂಗ್ ಮಾಡಿಸಿ ಅವಳು ಏನು ಹೇಳ್ತಾಳೋ ಕೇಳಬೇಕು ಅಂತನ. ಬಾಯಂತೂ ಬಿಟ್ಟಿಲ್ವಲ್ಲ ಅಕ್ಕ, ಅದಕ್ಕೆ ಈ ರೀತಿ ಏನಾದರೂ ಪ್ರಯತ್ನ ಪಟ್ಟರೆ ಕೇಸಿಗೆ ಸಂಬಂಧಪಟ್ಟಾಗೆ ಕ್ಲೂಗಳು ಸಿಗ್ಬೋದಾ ಅಂತ. ಸದ್ಯ ಅವಳಿಗೇನು ಆಗಲಿಲ್ವಲ್ಲ, ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನೀವು ಟಾರ್ಚರ್ ಕೊಟ್ಟಿದ್ದಕ್ಕೆ ಅವಳು ಸೂಸೈಡ್ ಮಾಡ್ಕೊಂಡ್ಲು ಅಂತ ಆಗ್ತಿತ್ತು. ಅದು ನಿಜ ಕಣೋ, ರಾತ್ರಿಯಿಂದ ತುಂಬ ಟೆನ್ಷನ್ ಆಗಿತ್ತು. ಆದರೆ ಅವಳು ನಿಜವಾಗ್ಲೂ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ಲೋ ಅಥವಾ ಇದೂ ನಾಟಕನ? ನನಗೆ ಯಾಕೋ ಅವಳು ಪ್ರಿಟೆಂಡ್ ಮಾಡ್ತಿದ್ದಾಳೆ ಅಂತ ಅನಿಸ್ತಿಲ್ಲ ಅಕ್ಕ. ಅವಳಿಗೂ ಮೋಹನ್ಗೂ ಸಂಬಂಧ ಇದ್ದಿದ್ರೆ ನೀವು ಹೋಗಿ ಅವಳನ್ನ ಎನ್ಕ್ವೈರಿ ಮಾಡಿದ್ಮೇಲೆ ಅವಳು ಮೋಹನ್ ಹತ್ರ ಹೋಗಿ ಏನಾದರೂ ಪ್ಲಾನ್ ಮಾಡ್ತಿದ್ಲು. ಆ ಥರ ಏನಾದರೂ ನಡಿಬೋದು ಅಂತ ಮುಂಚೆನೇ ನಾವು ಯೋಚನೆ ಮಾಡಿ ಒಂದು ವೇಳೆ ಆ ಥರ ನಡೆದ್ರೆ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೋದು ಅಂತ ನಮ್ಮ ಜನನ ಅವ್ರ ಮನೆ ಮುಂದೆ ಮಫ್ತಿಲ್ ನಿಲ್ಲಿಸಿದ್ದೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಅವಳು ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿ ಮೋಹನ್ ಕೊಟ್ಟಿದ್ದ ಗಿಫ್ಟ್ನೆಲ್ಲ ಅವ್ನ ಮುಖದ ಮೇಲೆ ವಾಪಸ್ ಎಸೆದು ಸೂಸೈಡಿಗೆ ಅಟೆಂಪ್ಟ್ ಮಾಡಿದ್ಲು. ನೀನು ಹೇಳೋದು ಸರಿ, ಆದರೂ ಈ ಕೇಸ್ ಇದ್ದಲ್ಲೇ ಇದೆ, ಮುಂದಕ್ಕೆ ಹೋಗೋಕೆ ಒಂದು ಕ್ಲೂನೂ ಸಿಕ್ತಿಲ್ಲ. ಹೇಳಿ ಮಾದೇವ್. ಹೌದಾ? ಓ, ಗೊತ್ತಾಯ್ತಾ? ಓಕೆ, ನಾನು ಈಗಲೇ ಬರ್ತೀನಿ. ಓಕೆ, ಬಾಯ್. ಅಕ್ಕ, ಮೃದುಲಾಗೆ ಫ್ರೀಕ್ವೆಂಟಾಗಿ ಫೋನ್ ಬಂತಿತ್ತು ಅಂತ ಹೇಳಿದ್ರಲ್ಲ, ಆ ನಂಬರ್ನ ಟ್ರ್ಯಾಪ್ ಮಾಡಿಸಿದ್ದೀನಿ. ಆ ನಂಬರು ಸುನಿಲ್ ಅನ್ನೋನ್ ಹೆಸರಲ್ಲಿದೆ. ಇವಾಗ ಒನ್ನ ಎನ್ಕ್ವೈರ್ ಮಾಡಕ್ಕೆ ಹೋಗ್ತಾಯಿದ್ದೀನಿ, ನೀವು ಬರ್ತೀರಾ? ಏನೇನು ಹೆಸರು? ಸುನಿಲ್ ಅಂತ ಸರ್. ಏನು ಮಾಡ್ಕೊಂಡಿದ್ಯಾ? ನಂದೇ ಒಂದು ಸ್ಟೇಷನರಿ ಅಂಗಡಿ ಇದೆ ಸರ್. ನೀವು ಚಾಕು ಮಾರ್ತೀರಾ? ನಿಮ್ಮನ್ನೇ ಕೇಳ್ತಿರೋದು, ನೀವು ಚಾಕು ಮಾರ್ತೀರಾ ಅಂತ ಕೇಳಿದೆ. ಹಾಂ, ಮಾರ್ತೀನಿ ಸರ್. ಈ ಥರ ಚಾಕು ನಿಮ್ಮ ಅಂಗಡಿಲಿ ಸಿಗುತ್ತಾ? ಹಾಂ, ಸಿಗುತ್ತೆ ಸರ್. ಇದನ್ನು ಇತ್ತೀಚೆಗೆ ಯಾರು ತೊಗೊಂಡೋಗಿದ್ದು ನೆನಪಿದೆಯಾ? ಇಲ್ಲ ಸರ್. ನೀನೇ ಯಾರನ್ನಾದರೂ ಕೊಲ್ಲೋದಕ್ಕೆ ಬಳಸಿದೀಯಾ? ಸರ್, ಏನು ಹೇಳ್ತಿದ್ದೀರಾ ಸರ್? ನಿನ್ನ ಹಳೆಯ ಕ್ಲಾಸ್ಮೇಟ್ ಮೃದುಲ ಅಂತ, ಇದೇ ಥರ ಚಾಕುವಿಂದ ಕೊಲೆ ಆಗಿದ್ದಾರೆ. ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ನೀನು ಕಾಲೇಜ್ ಡೇಸಲ್ಲಿ ಅವರಿಂದ ಸುತ್ತಾ ಇದ್ದೆ, ಪ್ರಪೋಸ್ ಕೂಡ ಮಾಡಿದ್ಯಾ?
ಆದರೆ ಅವ್ರಿಗೆ ನಿನ್ನ ಕಂಡ್ರೆ ಇಷ್ಟ ಇರಲಿಲ್ಲ, ನಿನ್ನ ಪ್ರಪೋಸಲ್ನ ರಿಜೆಕ್ಟ್ ಮಾಡಿದ್ದಾರೆ. ಅವ್ರಿಗೆ ಮದುವೆ ಆದ್ಮೇಲೆ ಕೂಡ ಅವ್ರಿಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದೆ. ನಮ್ಮಿಬ್ಬರಿಗೆ ಸಂಬಂಧ ಇದೆ ಅಂತ ಸುಳ್ಳು ಕತೆ ಕಟ್ಟಿ ಅವ್ರನ್ನ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದೆ. ಆಮೇಲೆ ಸರಿಯಾದ ಟೈಮ್ ನೋಡಿಕೊಂಡು ಅವ್ರನ್ನ ಕೊಂದೇ ಬಿಟ್ಟೆ. ಐ ಆಮ್ ರೈಟ್? ನೀನು ಪದೇ ಪದೇ ಮೃದುಲಾಗೆ ಫೋನ್ ಮಾಡಿದ್ದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ನಿನ್ನ ಕಾಲ್ ಡೀಟೇಲ್ಸ್ನ ನಾನು ತರಿಸ್ಕೊಂಡು ನೋಡಿದ್ದೀನಿ. ಸದ್ಯಕ್ಕೆ ನಿನ್ನ ಬಿಟ್ಟು ಕಳಿಸ್ತೀನಿ, ಆದರೆ ನನ್ನ ಪರ್ಮಿಷನ್ ಇಲ್ಲದೆ ಊರು ಬಿಟ್ಟು ಎಲ್ಲೂ ಹೋಗಬಾರ್ದು. ನಾನು ಕರೆದಾಗೆಲ್ಲ ಸ್ಟೇಷನಿಗೆ ಬರಬೇಕು, ನನ್ನ ಇನ್ವೆಸ್ಟಿಗೇಷನ್ಗೆ ಕೋಆಪರೇಟ್ ಮಾಡಬೇಕು. ಅರ್ಥ ಆಯ್ತಾ? ಸರಿ ಸರ್, ಹೊರಡು.